ತಾಲೂಕಿನ ಶಿರಾ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮ. ಈ ಗ್ರಾಮದ ಜನರು ಅಕ್ಷರಶಃ ಪ್ರಾಣಿಗಳ ರೀತಿ ಬದುಕುತ್ತಿದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಜೀವನ ಸಾಗಿಸುತ್ತಿರೋ ಇವರ ಬದುಕು ಅತ್ಯಂತ ಶೋಚನೀಯವಾಗಿದೆ. ಕತ್ತಲಲ್ಲೇ ಕರಗುತ್ತಿದೆ ಕ್ಯಾದಿಗುಂಟೆ. ವಿದ್ಯುತ್ ಸಂಪರ್ಕ ಇನ್ನೂ ಬಂದಿಲ್ಲ. ಎತ್ತ ಕಣ್ಣು ಹಾಯಿಸಿದರೂ ಕಾರ್ಗತ್ತಲು. ಕತ್ತಲೆಯಲ್ಲೇ ಕರಗುತ್ತಿದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದ ಏಕೆಕಾಲನಿ ಹಾಗೂ ಒಕ್ಕಲಿಗ ಕಾಲನಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 7 ದಶಕಗಳೇ ಕಳೆದಿವೆ. ಆದರೆ ನಾಚಿಕೆಗೇಡಿನ ವಿಚಾರ ಅಂದ್ರೆ ಈ ಕಾಲನಿಗೆ ಇವತ್ತಿನವರೆಗೂ ವಿದ್ಯುತ್ ಸಂಪರ್ಕವೇ ಕಲ್ಪಿಸಲಾಗಿಲ್ಲ. ಈ ಊರಿಗೆ ದಾರಿದೀಪ ಬಿಡಿ, ಇಲ್ಲಿನ ಮಂದಿಯ ಮನೆಯೊಳಗೆ ಒಂದು ವಿದ್ಯುತ್ ದೀಪ ಕೂಡ ಉರಿಯುತ್ತಿಲ್ಲ. ಇದಕ್ಕೆ ಕಾರಣ ಇವರು ದಲಿತರು, ದಮನಿತರು, ಧನಿಹೀನರು ಅನ್ನೋ ಕಾರಣ. ಇಡೀ ಗ್ರಾಮದಲ್ಲಿ ಸರಿಯಾದ ಚರಂಡಿಗಳಿಲ್ಲ. ಇದರ ಪರಿಣಾಮ ಮನೆಯ ಮುಂದೆಯೇ ಕಲುಷಿತ ನೀರು ಹಾದು ಹೋಗುತ್ತಿದೆ. ರಸ್ತೆ ತುಂಬಾ ಚರಂಡಿ ನೀರು ತುಂಬಿರೋದ್ರಿಂದ ಜನರಿಗೆ ಇಲ್ಲಿ ಓಡಾಡೋದೇ ಕಷ್ಟ ಸಾಧ್ಯವಾಗಿದೆ. ಅಲ್ಲದೆ ಚರಂಡಿ ನೀರಿನ ವಾಸನೆ ಇವರ ಬದುಕು ದುಸ್ತರಗೊಳಿಸಿದೆ. ನೋಣ ಸೊಳ್ಳೆಗಳ ಕಾಟದಿಂದ ರೋಗ ರುಜಿನಗಳು ಹೆಚ್ಚುತ್ತಿವೆ. ನಮಗಿಲ್ಲಿ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯ ಇರುವುದಿಲ್ಲ. ಹಾಗೂ ಇಲ್ಲಿ ವಸತಿಗಾಗಿ ಇದು ಯಾವುದು ಬಚ್ಚಲು ವ್ಯವಸ್ಥೆ ಆಗಿರ್ಬೋದು, ಬಾತ್ರೂಮ್ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ನಮಗಿಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಕರೆಂಟು ಯಾವುದೋ ಬಾವಿ ಲೈನ್ ಇದೆ, ನಮಗೆ ಕರೆಂಟು ನಿರಂತರ ಜ್ಯೋತಿ ಇಲ್ಲ. ಆ ಬಾವಿ ಲೈನ್ ಇದ್ದಾಗ ಮಾತ್ರ ಕರೆಂಟ್ ಇರುತ್ತೆ, ಬೇರೆ ಟೈಮಲ್ಲಿ ಇರಲ್ಲ. ಸರ್ಕಾರದ ಆಶ್ರಯ ಇವರಿಗಿಲ್ಲ, ಮುರುಕಲು ಮನೆಯಲ್ಲೇ ವಾಸ. ದುರಂತ ಅಂದ್ರೆ ಈ ಕಾಲನಿಯ ಮಂದಿ ಇಂದಿಗೂ ಮುರುಕಲು ಮನೆಯಲ್ಲೇ ವಾಸಿಸುತ್ತಿದ್ದಾರೆ. ಇವರ ಪಾಲಿಗೆ ಸರ್ಕಾರದ ಆಶ್ರಯ ಯೋಜನೆ ಬರೀ ಭರವಸೆಯಾಗಿ ಉಳಿದಿದೆ. ಇಲ್ಲಿ ಏನಾಗಿದೆ ವ್ಯವಸ್ಥೆ ಅಂದ್ರೆ ನಮ್ಮೂರಲ್ಲಿ ಈ ಮೂಲಭೂತ ಸೌಕರ್ಯ ಅನ್ನೋದು ಏನೇನೂ ಇಲ್ಲ, ಕಲ್ಪಿಸ್ತಾ ಇಲ್ಲ ಯಾರೂ. ಸುಮಾರು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪಿ ಡಿ ಓ ಆಗಿರ್ಬೋದು, ಡಬಲ್ ಇ ಆಗಿರ್ಬೋದು, ಇ ಓ ಆಗಿರ್ಬೋದು, ಎ ಡಬಲ್ ಇ ಮತ್ತು ಸಿ ಓ ಎಲ್ಲರಿಗೂ ನಾವು ಲೆಟ್ರ್ ಕೊಟ್ಟು ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಂಡ್ರು ಸಮೇತ ಯಾರೂ ಯಾವುದೇ ಅಧಿಕಾರಿಗಳು ಸಮೇತ ಮುಂದೆ ಬಿದ್ದು ಕೆಲಸಗಳು ಮಾಡಿಸ್ತಾ ಇಲ್ಲ. ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಕೂಡ ಕಾಡುತ್ತಿದೆ. ಕುಡಿಯಲು ಶುದ್ಧ ನೀರಿಲ್ಲದೆ ಕ್ಯಾದಿಗುಂಟೆ ಗ್ರಾಮದ ಮಂದಿ ಪರದಾಡುತ್ತಿದ್ದಾರೆ. ನೀರಿನ ಬವಣೆ ಇಲ್ಲಿನ ಹೆಣ್ಣು ಮಕ್ಕಳನ್ನು ಹೈರಾಣಾಗಿಸಿದೆ. ಸೋರುತ್ತಿದೆ ಅಂಗನವಾಡಿ ಮಾಳಿಗೆ, ಕೊಳಕು ನೀರು ಬರುತ್ತಿದೆ ಫಿಲ್ಟರ್ನಲ್ಲಿ. ಇನ್ನು ಅಂಗನವಾಡಿ ಕತೆ ಕೇಳೋದೇ ಬೇಡ. ಇಲ್ಲಿನ ಅಂಗನವಾಡಿಯನ್ನು ಬಾಡಿಗೆ ಮನೆಯಲ್ಲಿ ನಡೆಸಲಾಗುತ್ತಿದೆ. ಆದ್ರೆ ಆ ಬಾಡಿಗೆ ಮನೆಯ ಶೀಟ್ಗಳು ಒಡೆದು ಹೋಗಿ ದೊಡ್ಡ ದೊಡ್ಡ ರಂಧ್ರಗಳಾಗಿವೆ. ಮಳೆಗಾಲದಲ್ಲಿ ಈ ರಂಧ್ರಗಳಿಂದ ನೀರು ಸೋರಿ ಮಕ್ಕಳಿಗೆ ಕಟ್ಟಡದ ಒಳಗೆ ನಿಲ್ಲಲು ಸಾಧ್ಯವೇ ಇಲ್ಲದಂತಾಗಿದೆ. ದುಡ್ಡು ಬರುತ್ತೆ, ಫಂಡ್ ಬರುತ್ತೆ, ಅದನ್ನ ವೇಸ್ಟ್ ಮಾಡ್ದಲೇ ಏನೇನು ಸೌಕರ್ಯಗಳು ಕೊಡ್ಬೇಕನ್ನೋದಿರುತ್ತೋ ಕೊಡಬೇಕು. ಅದು ಬಿಟ್ಟು ಅವರು ಯಾವುದೋ ಏನೋ ಕೆಲಸ ಮಾಡಿಸಿ ಯಾವುದೋ ದುಡ್ಡು ಹೊಡೆದು ಈ ಥರ ಮಾಡೋದು ತಪ್ಪು ಸರ್. ನಾವು ಅದರಿಂದ ನಾವು ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಇನ್ನು ಇಲ್ಲಿನ ಜನರಿಗೆ ಅನುಕೂಲವಾಗಲೆಂದು ಇಲ್ಲಿ 4 ವರ್ಷಗಳ ಹಿಂದೆ ವಾಟರ್ ಫಿಲ್ಟರ್ ನಿರ್ಮಿಸಲಾಗಿತ್ತು. ಆದರೆ ಅದರ ನೀರನ್ನು ಇದುವರೆಗೂ ಯಾರೂ ಕುಡಿದಿಲ್ಲ. ಯಾಕಂದ್ರೆ ಅದರ ಮೆಷಿನ್ ಕೆಟ್ಟು ಕುಡಿಯಲು ಯೋಗ್ಯವಲ್ಲದ ನೀರು ಬರುತ್ತಿದೆ ಅನ್ನೋದು ಸ್ಥಳೀಯರ ದೂರು. ನಮ್ಮ ಏಕೆಕಾಲ ಮಕ್ಕಳಿಗೆ ಆಯ್ತು, ಅಥವಾ ಜನಗಳಿಗೆ ಆಯ್ತು, ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಿವೇಶನ ಇಲ್ಲ, ಮತ್ತೆ ಮನೆಗಳಿಲ್ಲ. ಈ ತರ ಇದ್ರ ಬಗ್ಗೆ ನಾವು ಬಹಳಷ್ಟು ನಾವು ಸಿ ಒ ಮೇಡಮ್, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮ ನಿಯರೆಸ್ಟ್ ತಾಲೂಕು ಪಂಚಾಯತಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿಗೂ ಗ್ರಾಮ ಪಂಚಾಯತಿಗೂ ಎಲ್ಲರಿಗೂ ಲೆಟರ್ ಕೊಟ್ಟು ಆನ್ಲೈನ್ ಕಂಪ್ಲೇಂಟ್ ಮಾಡಿ ಸಾಕಷ್ಟು ಪ್ರಯತ್ನ ಪಟ್ಟರು ಸಮೇತ ಯಾವುದೋ ಒಂದು 10 ಯೋಜನೆಗಳನ್ನ ನಾವು ಸೌಲಭ್ಯಗಳನ್ನ ಕೇಳಿದ್ರೆ ಯಾವುದೋ ಒಂದು ಕಣ್ಣೀರು ಒರೆಸೋ ತರ ಒರೆಸ್ಬಿಟ್ಟು ಯಾವುದೋ ಒಂದು ಯೋಜನೆ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇಲ್ಲಿನ ಜನರನ್ನು ಕಾಡುತ್ತಿರುವ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿ, ಲೋಕೋಪಯೋಗಿ ಇಲಾಖೆ, ತಾಲೂಕು ಪಂಚಾಯಿತಿ, ಬೆಸ್ಕಾಂ ಇಲಾಖೆ, ತಹಶೀಲ್ದಾರ್, ತುಮಕೂರು ಸಿಇಒ ಅವರ ಕಚೇರಿಗಳಿಗೆ ಮನವಿ ಮಾಡಿದ್ದು ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಎಂಬುದು ಜನರ ದೂರು. ಇದ್ರ ಬಗ್ಗೆ ನಾವು ತಾಲೂಕು ನಮ್ಮ ಶಿರಾ ತಾಲೂಕು ಶಾಸಕರಾದ ರಾಜೇಶ್ ಕೌಡ್ರು ಸರ್ಗೂ ನಮ್ಮೂರಿಗೆ ಬಂದಾಗ 4-5 ಲೆಟರ್ನು ಕೊಟ್ಟಿದ್ದೀವಿ, ಸಿಗ್ನೇಚರ್ ಮಾಡಿನೂ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಅಕ್ನಾಲೆಜ್ಮೆಂಟ್ ನಮ್ಮ ಹತ್ರ ಇದಾವೆ. ದೂರು ಕೊಟ್ಟರು ಸ್ಪಂದಿಸುತ್ತಿಲ್ಲ ಅಧಿಕಾರಿಗಳು.
ಸುಳ್ಳು ಹೇಳಿ ವಂಚಿಸುತ್ತಿದ್ದಾರೆ ಆಳುವವರು. ಸತತವಾಗಿ ಬೆಸ್ಕಾಂ ಹಾಗೂ ಸಬ್ ಡಿವಿಜನ್ ಆಫೀಸರ್ಗೆ ಲಿಖಿತ ರೂಪದಲ್ಲಿ ಲೆಟರ್ ಕೊಟ್ಟು ಹಾಗೂ ಆನ್ಲೈನ್ ಕಂಪ್ಲೇಂಟ್ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಆದರೆ 4 ತಿಂಗಳುಗಳಿಂದ ಅಧಿಕಾರಿಗಳು ಇವತ್ತು ಬರುತ್ತೇವೆ ನಾಳೆ ಬರುತ್ತೇವೆ ಅಂತ ಸುಳ್ಳು ಹೇಳಿ ಸತಾಯಿಸುತ್ತಿದ್ದಾರೆಂಬುದು ಗ್ರಾಮಸ್ಥರ ಆರೋಪ. ಸುಮಾರು ಒಂದು 5-6 ಮನೆ ಇರೋ ಕಡೆಗೆ ಬೀದಿ ದೀಪನೇ ಇಲ್ಲ. ಅದ್ರ ಸಂಬಂಧಪಟ್ಟಂಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಎಸ್ ಓ ಸರ್ಗೆ ಲೆಟ್ರ್ ಕೊಟ್ಟಿದ್ವಿ. ಅವ್ರೇನು ಮಾಡಿದ್ದಾರೆ, ಹಿಂಗೆ ಎಸ್ ಓ ಸರ್ರು ಹೋಗಪ್ಪ ನೀನು ಗ್ರಾಮ ಪಂಚಾಯತಿಯಿಂದ NOC ತೊಗೊಂಬಂದರು, NOC ತಗೊಂಡು ಹೋಗಿ ಕೊಟ್ಟಿದ್ದೀನಿ, ಆದರೂ ಇದುವರೆಗೂ ಮಾಡಿಲ್ಲ, 2-3 ತಿಂಗಳು ಆಗ್ತಾ ಬರ್ತಿದೆ. ಅದಾದಮೇಲೆ ಚರಂಡಿ ಬಗ್ಗೆ ಹೇಳಿದ್ವಿ, PW ಡಿಪಾರ್ಟ್ಮೆಂಟ್ಗೆ 2 ಸಲ ಲೆಟ್ರ್ ಕೊಟ್ಟಿದ್ದೀವಿ. ಅವರು ಸ್ಕೀಮ್ ಬಂದ ಮಾಡ್ತೀವಿ ಅಂತೇಳಿ 5 ತಿಂಗಳಿದ್ದಲ್ಲೂ ಹೇಳ್ತಿದ್ದಾರೆ, ಆದರೆ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಮೂಲಭೂತ ಸೌಕರ್ಯಕ್ಕಾಗಿ ಮನವಿ ನೀಡಿದ ಕಾಲ್ ರೆಕಾರ್ಡ್ಸ್ಗಳು ಇವೆ. ಒಕ್ಕಲಿಗರ ಕಾಲೋನಿಯು ಈ ಗ್ರಾಮಕ್ಕೆ ಸೇರುವುದಿಲ್ಲವೆಂಬ ಕಾರಣಕ್ಕಾಗಿ ಯಾರೂ ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತಿಲ್ಲವೆಂಬುದು ಜನರ ಆರೋಪ. ಮತ್ತೆ MLA ಸಾಹೇಬರಿಗೂ 2 ಸಲ ಲೆಟರ್ ಕೊಟ್ಟಿದ್ದೀವಿ. ಅವರು ಒಂದ್ಸಲ ಲೆಟರ್ನ ಇಲ್ಲಪ್ಪ ಇವತ್ತು ನಾವೇನು ನೀವೇನು ಲೆಟರ್ ಕೊಡೋದೇನು ಬೇಡ, ತೊಂದರೆ ಇಲ್ಲ, ನಾವು ಮಾಡಿಸ್ತೀವಿ ಬಿಡು ಅಂತ ಅಂದರು. ಇದುವರೆಗೂ ಯಾವುದೇ ರೀತಿ ಏನು ರಿಸ್ಕ್ ತೊಗೊಂಡಿಲ್ಲ. ಇದಾದಮೇಲೆ PDO ಸರ್ಗೆ ಸುಮಾರು ನಮ್ಮೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದಾಗ ಯಾವ 10 ಬೇಡಿಕೆಗಳನ್ನ ಅವ್ರು ಮುಂದಿಟ್ಟರೆ ಯಾವುದೋ 1-2 ಮಾಡಿಸ್ಬಿಟ್ಟು ಸುಮ್ಮನೆ ಬಿಡ್ತಾರೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾದಿಗುಂಟೆ ಗ್ರಾಮಕ್ಕೆ ಭೇಟಿ ನೀಡಲಿ, ಜನರ ಸಮಸ್ಯೆ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸಲಿ, ಜೊತೆಗೆ ತಮ್ಮ ಬೇಡಿಕೆ ಈಡೇರಿಸಲಿ ಅನ್ನೋದು ಈ ಗ್ರಾಮದ ಜನರ ಕಳಕಳಿಯ ಮನವಿಯಾಗಿದೆ. ಇದಕ್ಕೆಲ್ಲ ನಾವು ಒಂದು ಹಂಬಲ್ ರಿಕ್ವೆಸ್ಟು ರಾಜೇಶ್ ಕೋಟ್ರ ಸರ್ ಹತ್ರನ ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ರಾಜೇಶ್ ಕೋಟ್ರ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ ಸರ್. ಇನ್ನಾದರೂ ಇವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ, ಇಲ್ಲಿನ ಶಾಸಕರಾದ ರಾಜೇಶ್ ಗೌಡ ಅವರು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ, ಜನರ ನೋವಿಗೆ ಸ್ಪಂದಿಸಲಿ ಅನ್ನೋದು ವಿಜಯ ಟೈಮ್ಸ್ ಆಗ್ರಹವಾಗಿದೆ. ಸಿಟಿಜನ್ ಜರ್ನಲಿಸ್ಟ್ ಕುಮಾರ್. Thank you.